ದುಷ್ಯಂತ ಶಾಕುಂತಲೆಯರ ವೀರಪುತ್ರನಾದಂತಹ ಭರತವರ್ಷನಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ. ನಮ್ಮ ದೇಶದ ಭಾಗದಲ್ಲಿ ಸಿಂಧೂ ನಾಗರಿಕತೆಯು ಕಂಡುಬರುವುದರಿಂದ ಸಿಂಧೂ ನದಿಯು ಹೆಸರನ್ನು ಒಳಗೊಂಡ ಇಂಡಿಯಾ ಎಂಬ ಹೆಸರು ಬಂದಿದೆ. ಇಂಗ್ಲಿಷರು ಭಾರತದಲ್ಲಿ ಆಳ್ವಿಕೆ ನಡೆಸಿದ್ದರಿಂದ ಇಂಡಿಯಾ ಎಂಬ ಹೆಸರು ಬಂದಿದೆ. ಇವುಗಳಲ್ಲಿ ಸರಿಯಾದಂತಹ ಆಪ್ಷನ್ಗಳು ಅಂತಂದರೆ ಆಪ್ಷನ್ ಎ ಮತ್ತು ಬಿ, ಬಿ ಎ ಮತ್ತು ಸಿ, ಸಿ ಎ ಮಾತ್ರ, ಡಿ ಸಿ ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಮತ್ತು ಬಿ. ದುಷ್ಯಂತ ಶಾಕುಂತಲೆಯರ ವೀರಪುತ್ರನಾದಂತಹ ಭರತವರ್ಷನಿಂದ ನಮ್ಮ ದೇಶಕ್ಕೆ ಭಾರತ ಎಂಬಂತಹ ಹೆಸರು ಬಂತಿತ್ತು. ನಮ್ಮ ದೇಶದ ಭಾಗದಲ್ಲಿ ಸಿಂಧೂ ನಾಗರಿಕತೆಯು ಕಂಡುಬರುವುದರಿಂದ ಸಿಂಧೂ ನದಿ ಹೆಸರನ್ನು ಒಳಗೊಂಡ ಇಂಡಿಯಾ ಅಥವಾ ಇಂಡಸ್ ಎಂಬಂತಹ ಹೆಸರು ಬಂದಿತ್ತು. ಭಾರತವು ಒಂದು ಉಪಖಂಡವಾಗಿದ್ದು ಭಾರತ ದೇಶದ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿಯಿಂದ ಆವೃತವಾಗಿದೆ. ಆದ್ದರಿಂದ ಇದನ್ನು ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಮೊದಲನೇದು, ಭಾರತವು ಜಗತ್ತಿನ ಅಕ್ಷಾಂಶದಂತೆ ಸಮಭಾಜಕ ವೃತ್ತದಿಂದ ದಕ್ಷಿಣಾರ್ಧಗೋಳದಲ್ಲಿ ಕಂಡುಬರುತ್ತದೆ. ಭಾರತವು ಜಗತ್ತಿನ ರೇಖಾಂಶದಂತೆ ಭೂಮಧ್ಯ ರೇಖೆಯಿಂದ ಪೂರ್ವ ಗೋಳಾರ್ಧದಲ್ಲಿ ಕಂಡುಬರುತ್ತದೆ. ಭಾರತ ದೇಶದ ಭೂಪ್ರದೇಶವು 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹರಡಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬಿ ಮತ್ತು ಸಿ. ಭಾರತವು ಜಗತ್ತಿನ ಅಕ್ಷಾಂಶದಂತೆ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತದೆ. ಭಾರತವು ಜಗತ್ತಿನ ರೇಖಾಂಶದಂತೆ ಭೂಮಧ್ಯ ರೇಖೆಯಿಂದ ಪೂರ್ವಾರ್ಧಗೋಳದಲ್ಲಿ ಕಂಡುಬರುತ್ತದೆ. ಭಾರತ ದೇಶದ ಭೂ ಪ್ರದೇಶವು 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.75 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹರಡಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತವು ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ ಉತ್ತರ ಅಂದರೆ ತಮಿಳುನಾಡಿನ ಕನ್ಯಾಕುಮಾರಿ, ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಸಿಯಾಚಿನ್ ಪ್ರದೇಶದಿಂದ ಇನ್ನು ಅಕ್ಷಾಂಶದವರೆಗೆ ಹರಡಿದೆ. ಆಪ್ಷನ್ ಬಿ, ಭಾರತವು ಸಮಭಾಜಕ ವೃತ್ತದಿಂದ 6.45 ಡಿಗ್ರಿ ಉತ್ತರ ಅಂದರೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ, ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಸಿಯಾಚಿನ್ ಪ್ರದೇಶದ ಅಕ್ಷಾಂಶದವರೆಗೆ ಹರಡಿದೆ. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿ ಅಂದರೆ ಆಪ್ಷನ್ ಸಿ, ಎ ಮತ್ತು ಬಿ. ಭಾರತವು ಜಗತ್ತಿನ ಅಕ್ಷಾಂಶದಂತೆ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತದೆ. ಭಾರತವು ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ ಉತ್ತರ ಅಂದರೆ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಭಾರತವು ಸಮಭಾಜಕ ವೃತ್ತದಿಂದ 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಈ ಕೆಳಗಿನ ಯಾವ ಕೊಡುಗೆಗಳನ್ನು ಪ್ರಾಚೀನ ಭಾರತೀಯರು ಪರಿಚಯಿಸಿದರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಮೇಲಿನ ಎಲ್ಲವು. ಯಾವ್ಯಾವುದು? ಚೆಸ್ ಶೂನ್ಯದ ಕಲ್ಪನೆ, ದಶಮಾಂಶ ಮತ್ತು ಭಿನ್ನರಾಶಿ, ಮುಂಗಾರು ಮಾರುತಗಳು ಮತ್ತು ಸಂಸ್ಕೃತ, ಇನ್ನು ನೌಕಾ ನಿರ್ಮಾಣ ವಿಜ್ಞಾನ. ಅಂಕೆಗಳು ದಶಮಾಂಶ, ಭಿನ್ನರಾಶಿ, ಬೀಜಗಣಿತ, ಚೆಸ್ ಶೂನ್ಯದ ಪರಿಕಲ್ಪನೆ, ನೌಕಾ ನಿರ್ಮಾಣ ವಿಜ್ಞಾನ, ಮುಂಗಾರು ಮಾರುತಗಳು, ಸಂಸ್ಕೃತ, ಅನಸ್ತೇಷಿಯಾವನ್ನು ಪ್ರಾಚೀನ ಭಾರತೀಯರು ಪರಿಚಯಿಸಿದ್ದರು. ಭಾರತೀಯರಿಗೆ ನೌಕಾ ನಿರ್ಮಾಣದ ಬಗ್ಗೆ ಪ್ರಾಚೀನ ಕಾಲದಲ್ಲೇ ಜ್ಞಾನವಿತ್ತು. ಇದಕ್ಕೆ ಸಾಕ್ಷಿ ಎಂದರೆ ಗುಜರಾತಿನ ಸೂರತ್ ಏನಿಲ್ಲ, ಇದು ಅತಿದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಜಲಗಡಿಯನ್ನು ಹೊಂದಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಂದರೆ ಎ, ಬಿ ಮತ್ತು ಡಿ. ಎ, ಬಿ ಅಂತಂದರೆ ಯಾವುದು? ಬಾಂಗ್ಲಾದೇಶ, ಮ್ಯಾನ್ಮಾರ್, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ, ಪಾಕಿಸ್ತಾನ, ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್, ಹಾಗೂ ಶ್ರೀಲಂಕಾ, ಬರ್ಮಾ, ಇಂಡೋನೇಷ್ಯಾ ಮತ್ತು ಮಾಲ್ಡೀವ್ಸ್. ಒಟ್ಟು ಭಾರತವು 7 ದೇಶಗಳೊಂದಿಗೆ ಜಲಗಡಿಯನ್ನು ಹೊಂದಿದೆ. ಅದು ಹೊಂದಿರುವಂಥ 7 ದೇಶಗಳು ಯಾವ್ಯಾವ ಅಂತಂದರೆ ಬಾಂಗ್ಲಾದೇಶ್, ಮ್ಯಾನ್ಮಾರ್, ಪಾಕಿಸ್ತಾನ್, ಇಂಡೋನೇಷ್ಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಇನ್ನು ಒಟ್ಟು 7 ದೇಶಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ. ಆ ಭೂಗಡಿಯನ್ನು ಹೊಂದಿರುವಂಥ ದೇಶಗಳು ಯಾವ್ಯಾವ ಅಂತಂದರೆ ಬಾಂಗ್ಲಾದೇಶ, ಚೀನಾ, ಭೂತಾನ್, ನೇಪಾಳ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಮ್ಯಾನ್ಮಾರ್. ಪಾಕಿಸ್ತಾನ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳನ್ನು ಗುರುತಿಸಿರಿ. ಇದರಲ್ಲಿ ಎ ಮಾತ್ರ ಅಂದರೆ ಪಾಕಿಸ್ತಾನ್ ಈ ದೇಶದೊಂದಿಗೆ ಗಡಿ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯಗಳು ನಮ್ಮ ಭಾರತ ದೇಶದ ರಾಜ್ಯಗಳು ಯಾವ್ಯಾವ ಅಂತಂದರೆ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ. ಅಫ್ಘಾನಿಸ್ತಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವ್ಯಾವ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ. ಭಾರತ ದೇಶದ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ರೇಖೆಗಳನ್ನು ಹಂಚಿಕೊಂಡಿದೆ ಮತ್ತು ಕರ್ನಾಟಕ ಎಷ್ಟು ರಾಜ್ಯಗಳ ಜೊತೆಗೆ ಗಡಿ ರೇಖೆಯನ್ನು ಹೊಂದಿದೆ? ಇಲ್ಲಿ ಆಪ್ಷನ್ಗಳಂತಂದರೆ ಉತ್ತರ ಪ್ರದೇಶ ಮತ್ತು 5, ರಾಜಸ್ಥಾನ ಮತ್ತು 5, ಉತ್ತರ ಪ್ರದೇಶ ಮತ್ತು 6, ಮಧ್ಯಪ್ರದೇಶ ಮತ್ತು 6. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ ಮತ್ತು 6. ಉತ್ತರ ಪ್ರದೇಶ ರಾಜ್ಯವು ಈ ಎಲ್ಲ ರಾಜ್ಯಗಳೊಂದಿಗೆ ಒಟ್ಟು 6 ರಾಜ್ಯಗಳೊಂದಿಗೆ
ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ. ಅವುಗಳಂತಂದ್ರೆ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ದೆಹಲಿ, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಬಿಹಾರ್ ಮತ್ತು ಜಾರ್ಖಂಡ್. ಇನ್ನು ಕರ್ನಾಟಕವು ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ್, ಮಹಾರಾಷ್ಟ್ರ, ಗೋವಾ ಮತ್ತು ತೆಲಂಗಾಣ ಈ ಒಂದು ರಾಜ್ಯಗಳೊಂದಿಗೆ ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಭಾರತ ಮತ್ತು ಚೀನಾ ದೇಶದ ನಡುವಿನ ಗಡಿ ರೇಖೆಯ ಹೆಸರು ಮ್ಯಾಕ್ಮೋಹನ್ ರೇಖೆ. ಹೆನ್ರಿ ಮ್ಯಾಕ್ಮೋಹನ್ ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು. ಈ ಗಡಿ ರೇಖೆ 5,000 ಕಿಲೋಮೀಟರ್ ಉದ್ದವಿದ್ದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ್, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಹಾದು ಹೋಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದ್ರೆ ಸಿ ಮಾತ್ರ. ಸಿ ಮಾತ್ರ ತಪ್ಪಾಗಿದೆ. ಭಾರತ ಮತ್ತು ಚೀನಾ ದೇಶದ ನಡುವಿನ ಗಡಿ ರೇಖೆಯ ಹೆಸರು ಮ್ಯಾಕ್ಮೋಹನ್ ರೇಖೆಯಾಗಿದೆ. ಹೆನ್ರಿ ಮ್ಯಾಕ್ಮೋಹನ್ ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈ ಗಡಿ ರೇಖೆ 3,840 ಕಿಲೋಮೀಟರ್ ಉದ್ದವಿದ್ದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ್, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಹಾದು ಹೋಗುತ್ತದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲಸಂಧಿಯಾಗಿದೆ. ಮುನ್ನಾರ್ ಅಖಾತ್ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ಮುನ್ನಾರ್ ಅಖಾತ್ ಮಧ್ಯದಲ್ಲಿ ತಮಿಳುನಾಡಿನ ಧನುಷ್ಕೋಟಿಯಿಂದ ಶ್ರೀಲಂಕಾದ ತಲೈ ಮನ್ನಾರ್ ಅನ್ನು ಸೇರಿಸುವ ಆಡಮ್ ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ. ಆಡಮ್ ಸೇತುವೆಯನ್ನು ರಾವಣನ ಸೇತುವೆ ಎಂದು ಕರೆಯುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಎ, ಬಿ ಮತ್ತು ಸಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವಂತಹ ಜಲಸಂಧಿ ಪಾಕ್ ಜಲಸಂಧಿಯಾಗಿದೆ. ಮುನ್ನಾರ್ ಅಖಾತ್ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ಮುನ್ನಾರ್ ಅಖಾತ್ ಮಧ್ಯದಲ್ಲಿ ತಮಿಳುನಾಡಿನ ಧನುಷ್ಕೋಟಿಯಿಂದ ಶ್ರೀಲಂಕಾದ ತಲೈ ಮುನ್ನಾರ್ ಅನ್ನು ಸೇರಿಸುವ ಆಡಮ್ ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ ಮತ್ತು ಆಡಮ್ ಸೇತುವೆಯನ್ನು ರಾಮ ಸೇತುವೆ ಎಂದು ಕರೆಯುತ್ತಾರೆ. ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಮೊದಲೇದು, ಸುವೆಜ್ ಕಾಲುವೆ ಮೆಡಿಟರೇನಿಯನ್ ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ ಮತ್ತು ಇದು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಪನಾಮಾ ಕಾಲುವೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುತ್ತದೆ, ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಿ ಮಾತ್ರ. ಸುವೆಜ್ ಕಾಲುವೆ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ, ಇದು ಈಜಿಪ್ಟ್ನಲ್ಲಿ ಕಂಡುಬರುತ್ತದೆ. ಪನಾಮಾ ಕಾಲುವೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುತ್ತದೆ ಮತ್ತು ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಇಂದಿರಾ ಪಾಯಿಂಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರುತ್ತದೆ. ಆಪ್ಷನ್ ಬಿ, ಇಂದಿರಾ ಪಾಯಿಂಟ್ ಅನ್ನು ಪಿಗ್ಮಿಲಿಯನ್ ಪಾಯಿಂಟ್ ಎಂದು ಕರೆಯುತ್ತಾರೆ, ಆದರೆ ಪಾರ್ಸನ್ಸ್ ಪಾಯಿಂಟ್ ಎಂದು ಇಂದಿರಾ ಪಾಯಿಂಟ್ ಅನ್ನು ಕರೆಯುವುದಿಲ್ಲ. ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಸುನಾಮಿ ಉಂಟಾದರೆ ಇಂದಿರಾ ಪಾಯಿಂಟ್ ಪ್ರದೇಶಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರ. ಅಂದರೆ ಯಾವ ಹೇಳಿಕೆ ತಪ್ಪಾಗಿದೆ ನೋಡಬೇಕಾಗಿತ್ತು. ಇಲ್ಲಿ ತಪ್ಪಾಗಿರುವಂತಹ ಒಂದು ಆಪ್ಷನ್ ಯಾವುದಂದ್ರೆ ಬಿ, ಅಂದರೆ ಇಂದಿರಾ ಪಾಯಿಂಟ್ ಅನ್ನು ಪಿಗ್ಮಿಲಿಯನ್ ಪಾಯಿಂಟ್ ಎಂದು ಕರೆಯುತ್ತಾರೆ, ಆದರೆ ಪಾರ್ಸನ್ಸ್ ಪಾಯಿಂಟ್ ಎಂದು ಇಂದಿರಾ ಪಾಯಿಂಟ್ ಅನ್ನು ಕರೆಯುವುದಿಲ್ಲ. ಇದು ತಪ್ಪಾಗಿದೆ. ಎ ಮತ್ತು ಸಿ ಸರಿಯಾಗಿದ್ದಾವೆ. ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರುತ್ತದೆ. ಇಂದಿರಾ ಪಾಯಿಂಟ್ ಅನ್ನು ಪಿಗ್ಮಿಲಿಯನ್ ಪಾಯಿಂಟ್, ಪಾರ್ಸನ್ಸ್ ಪಾಯಿಂಟ್ ಎಂದು ಕರೆಯುತ್ತಾರೆ. ಡಿಸೆಂಬರ್ 26, 2004 ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಉಂಟಾದ ಸುನಾಮಿ ಇಂದಿರಾ ಪಾಯಿಂಟ್ ಪ್ರದೇಶಕ್ಕೆ ವ್ಯಾಪಿಸಿ ಹಾನಿಯನ್ನು ಉಂಟುಮಾಡಿತು. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಭಾರತದ ಪೂರ್ವದ ತುತ್ತುದಿಯಾದ ಕಿಬಿತು ನಗರ ಅರುಣಾಚಲ್ ಪ್ರದೇಶದ ಅನ್ಸಾ ಜಿಲ್ಲೆಯಲ್ಲಿದೆ. ಲೋಹಿತ್ ನದಿಯು ಕಿಬಿತುನಲ್ಲಿ ಭಾರತವನ್ನು ಪ್ರವೇಶಿಸುತ್ತದೆ. ಭಾರತದ ಪಶ್ಚಿಮದ ತುತ್ತುದಿಯಾದ ಗುವಾರ್ ಮೋಟಿ ಗುಜರಾತಿನ ಖರ್ಜ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ, ಅಂದರೆ ಈ ಎಲ್ಲ ಆಪ್ಷನ್ಗಳು ಸರಿಯಾಗಿದ್ದಾವೆ. ಭಾರತದ ಪೂರ್ವ ತುತ್ತುದಿಯಾದ ಕಿಬಿತು ನಗರ ಅರುಣಾಚಲ ಪ್ರದೇಶದ ಅನ್ಸಾ ಜಿಲ್ಲೆಯಲ್ಲಿದೆ. ಲೋಹಿತ್ ನದಿಯು ಕಿಬಿತುನಲ್ಲಿ ಭಾರತವನ್ನು ಪ್ರವೇಶಿಸುತ್ತದೆ ಮತ್ತು ಭಾರತದ ಪಶ್ಚಿಮದ ತುತ್ತುದಿಯಾದಂತಹ ಗುವಾರ್ ಮೋಟಿ ಗುಜರಾತಿನ ಖರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ? ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತ್ತೆಂದು ನೃಪತುಂಗನ ಆಸ್ಥಾನಿಕ ಕವಿ ಶ್ರೀ ವಿಜಯನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದ್ದಾನೆ. 1953 ಮೈಸೂರು ರಾಜ್ಯ ಉದಯವಾದಾಗ 10 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನ ಪಡೆದಿರುವಂತಹ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತಂದ್ರೆ ರಾಯಚೂರು, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಮತ್ತು ವಿಜಯಪುರ. ಇದರಲ್ಲಿ ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದೆ. ಕರ್ನಾಟಕದ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತ್ತೆಂದು ನೃಪತುಂಗನ ಆಸ್ಥಾನಿಕ ಕವಿ ಶ್ರೀ ವಿಜಯನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದ್ದಾನೆ. 1953 ಮೈಸೂರು ರಾಜ್ಯ ಉದಯವಾದಾಗ 9 ಜಿಲ್ಲೆಗಳು ಇದ್ದವು. ಇನ್ನು ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನ ಪಡೆದಿರುವಂತಹ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತಂದ್ರೆ ಬೀದರ್, ರಾಯಚೂರು, ಗುಲ್ಬರ್ಗಾ, ಕೊಪ್ಪಳ, ಯಾದಗಿರಿ ಮತ್ತು
ಬಳ್ಳಾರಿ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಕರ್ನಾಟಕ ರಾಜ್ಯವು 191,791 ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಪ್ರಸ್ತುತ ಕರ್ನಾಟಕ 8ನೇ ದೊಡ್ಡ ರಾಜ್ಯವಾಗಿದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 7.9% ಭಾಗದಷ್ಟಿದೆ. ಇನ್ನು ಆಪ್ಷನ್ ಡಿ, 2011 ಜನಗಣತಿಯ ಪ್ರಕಾರ 611,030,704 ಜನಸಂಖ್ಯೆಯನ್ನು ಕರ್ನಾಟಕ ರಾಜ್ಯವು ಹೊಂದಿತ್ತು. ಇದರಲ್ಲಿ ಸರಿಯಾದ ಉತ್ತರ ಎ ಮತ್ತು ಡಿ. ಎ ಮತ್ತು ಡಿ ಮಾತ್ರ ಸರಿಯಾಗಿದ್ದಾವೆ. ಎ ಮತ್ತು ಡಿ. ಕರ್ನಾಟಕ ರಾಜ್ಯವು 191,791 ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ವಿಸ್ತೀರ್ಣದಲ್ಲಿ ಭಾರತದ 7ನೇ ದೊಡ್ಡ ರಾಜ್ಯ ಈ ಒಂದು ಕರ್ನಾಟಕ ಆಗಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ವಿಭಜನೆಯ ನಂತರ ಕರ್ನಾಟಕ 7ನೇ ಸ್ಥಾನಕ್ಕೆ ಬಂದಿದೆ. ಇನ್ನು 2011 ಜನಗಣತಿಯ ಪ್ರಕಾರ 611,030,704 ಜನಸಂಖ್ಯೆಯನ್ನು ಕರ್ನಾಟಕ ರಾಜ್ಯವು ಹೊಂದಿತ್ತು. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 5.83% ಭಾಗದಷ್ಟು ಇದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 30 ಜಿಲ್ಲೆಗಳಿವೆ. ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ. ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಲ್ಲಿ ಮೇಲಿನ ಎಲ್ಲವೂ ಸರಿ ಉತ್ತರಗಳು, ಅಂದರೆ ಇವೆಲ್ಲವುಗಳು ಸರಿಯಾದ ಉತ್ತರಗಳಾಗಿವೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಭಾರತದ ರಾಷ್ಟ್ರಗೀತೆ ಅಂದರೆ ನ್ಯಾಷನಲ್ ಆಂಥಮ್ ಬರೆದವರು ರವೀಂದ್ರನಾಥ್ ಟಾಗೂರ್. ರಾಷ್ಟ್ರಗೀತೆಯನ್ನು ಟಾಗೂರ್ ಅವರು ಮೊದಲಿಗೆ ಹಿಂದಿ ಭಾಷೆಯಲ್ಲಿ ಬರೆದರು. ಜನಗಣಮನ ರಾಷ್ಟ್ರಗೀತೆಯನ್ನು 1911 ರಚಿಸಲಾಯಿತು. ರವೀಂದ್ರನಾಥ್ ಟಾಗೂರ್ ಅವರನ್ನು ಗುರುದೇವ ಎಂದು ಕರೆಯುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಿ, ಅಂದರೆ ಬಿ ಮಾತ್ರ ತಪ್ಪಾಗಿದೆ. ಆಪ್ಷನ್ ಬಿ ಮಾತ್ರ ತಪ್ಪು, ಉಳಿದಿದ್ದೆಲ್ಲ ಸರಿಯಾಗಿದ್ದಾವೆ. ಭಾರತದ ರಾಷ್ಟ್ರಗೀತೆ ನ್ಯಾಷನಲ್ ಆಂಥಮ್ ಅನ್ನು ಬರೆದಂಥವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ರಾಷ್ಟ್ರಗೀತೆಯನ್ನು ಟ್ಯಾಗೂರ್ ಅವರು ಮೊದಲಿಗೆ ಬಂಗಾಳಿ ಭಾಷೆಯಲ್ಲಿ ಬರೀತಾರೆ. ಇನ್ನು ಜನಗಣಮನ ರಾಷ್ಟ್ರಗೀತೆಯನ್ನು 1911 ರಚಿಸಲಾಯಿತು. ಇನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಗುರುದೇವ ಎಂದೇ ಕರೆಯುತ್ತಾರೆ. ಭಾರತದಲ್ಲಿ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆ ಎಂದು ಈ ಕೆಳಗಿನ ಯಾವ ದಿನಾಂಕದಂದು ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿತು? ಆಪ್ಷನ್ಗಳು ಹೀಗಿದ್ದಾವೆ: 24 ಜನವರಿ 1950, ಆಪ್ಷನ್ ಬಿ 24 ಜನವರಿ 1951, ಆಪ್ಷನ್ ಸಿ 24 ಜನವರಿ 1949, ಆಪ್ಷನ್ ಡಿ 24 ಜನವರಿ 1948. ಸರಿಯಾದ ಉತ್ತರ ಆಪ್ಷನ್ ಎ 24 ಜನವರಿ 1950. ರಾಷ್ಟ್ರಗೀತೆಯನ್ನು ಜನವರಿ 24, 1950 ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಿಸಿತು. ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಹಾಡುವುದು ಸಂಪ್ರದಾಯ. ರಾಷ್ಟ್ರಗೀತೆಯನ್ನು 52 ಸೆಕೆಂಡುಗಳಿಗೆ ಮೀರದಂತೆ ಹಾಡಿ ಮುಗಿಸಬೇಕು. ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಭಾರತ ಮಾತೆಗೆ ವಂದಿಸಬೇಕು. ರಾಷ್ಟ್ರಗೀತೆ ಹಾಡುವುದನ್ನು ಅಡ್ಡಿಪಡಿಸಿದರೆ ನಮ್ಮ ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ. ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ಆಪ್ಷನ್ಗಳು ಈ ರೀತಿ ಇದ್ದಾವೆ: ಆಪ್ಷನ್ ಎ ಮದ್ರಾಸ್ ಅಧಿವೇಶನ, ಬಿ ಕೋಲ್ಕತ್ತಾ ಅಧಿವೇಶನ, ಸಿ ಬಾಂಬೆ ಅಧಿವೇಶನ, ಡಿ ಲಾಹೋರ್ ಅಧಿವೇಶನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ ಅಧಿವೇಶನ. ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಡಿಸೆಂಬರ್ 27, 1911 ರಾಷ್ಟ್ರೀಯ ಕಾಂಗ್ರೆಸ್ ಕೋಲ್ಕತ್ತಾ ಅಧಿವೇಶನದಲ್ಲಿ ಆಡಲಾಯಿತು. ರಾಷ್ಟ್ರೀಯ ಲಾಂಛನದ ಪೀಠದ ಕೆಳಗೆ ಕೆತ್ತಿರುವಂತಹ ಸತ್ಯಮೇವ ಜಯತೆ ಯಾವ ಲಿಪಿಯಲ್ಲಿದೆ? ಅದು ಇರುವುದು ದೇವನಾಗರಿ ಲಿಪಿಯಲ್ಲಿ. ಮುಂಡೋಕೋಪನಿಷತ್ತಿನಲ್ಲಿ ಉಲ್ಲೇಖಿಸಿರುವಂತಹ ಸತ್ಯಮೇವ ಜಯತೆ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದ ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1, ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯನವರು. ಭಾರತದ ರಾಷ್ಟ್ರಧ್ವಜವನ್ನು ಜುಲೈ 27, 1949 ಸಂವಿಧಾನ ರಚನಾ ಸಭೆ ಅಳವಡಿಸಿಕೊಂಡಿತು. ಸರಿಯಾದ ಉತ್ತರ ಎ ಮಾತ್ರ. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯನವರು ಮತ್ತು ಭಾರತದ ರಾಷ್ಟ್ರಧ್ವಜವನ್ನು ಜುಲೈ 27, 1947 ಸಂವಿಧಾನ ರಚನಾ ಸಭೆ ಅಳವಡಿಸಿಕೊಂಡಿತು. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1, ಭಾರತ ತ್ರಿವರ್ಣ ಧ್ವಜವು ಮೇಲೆ ಕಡುಕೇಸರಿ, ಮಧ್ಯೆ ಬಿಳಿ ಹಾಗೂ ಕೆಳಗೆ ಕಡು ಹಸಿರು ಬಣ್ಣಗಳಿವೆ. ಈ ಬಣ್ಣಗಳನ್ನು ಹೊಂದಿದೆ. ಬಿಳಿಯ ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ. ಅದರಲ್ಲಿ 26 ಅರೆಗಳಿವೆ, ಅರೆ ಅಂದರೆ ಗೆರೆಗಳು. ಇನ್ನು ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ 3:2 ಇರಬೇಕು. ರಾಷ್ಟ್ರಧ್ವಜದ ಬಟ್ಟೆಯು ಹತ್ತಿ ಇಲ್ಲವೇ ರೇಷ್ಮೆಯದ್ದಾಗಿರಬೇಕು, ಜೊತೆಗೆ ಕೈ ನೇಯ್ಗೆದ್ದಾಗಿರಬೇಕು.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾತ್ರ, ಅಂದರೆ ಎ ಸಿ ಮತ್ತು ಡಿ, ಎ ಸಿ ಮತ್ತು ಡಿ ಇವು ಸರಿಯಾಗಿದ್ದಾವೆ, ಬಿ ಮಾತ್ರ ತಪ್ಪು. ಭಾರತದ ತ್ರಿವರ್ಣ ಧ್ವಜವು ಮೇಲೆ ಕಡು ಕೇಸರಿ, ಮಧ್ಯೆ ಬಿಳಿ ಹಾಗೂ ಕೆಳಗೆ ಕಡು ಹಸಿರು ಬಣ್ಣಗಳನ್ನು ಹೊಂದಿದೆ. ಬಿಳಿಯ ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದ್ದು 24 ಅರೆಗಳು ಅಂದರೆ ಗೆರೆಗಳು ಕಂಡುಬರುತ್ತವೆ. ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ 3:2 ಇರಬೇಕು. ಇನ್ನು ರಾಷ್ಟ್ರಧ್ವಜದ ಬಟ್ಟೆಯು ಹತ್ತಿ ಇಲ್ಲವೇ ರೇಷ್ಮೆದ್ದಾಗಿರಬೇಕು. ಇದು ಕೈ ನೇಯ್ಗದ್ದೆ ಆಗಿರಬೇಕು. ಭಾರತದ ರಾಷ್ಟ್ರಧ್ವಜ ಸಂಹಿತೆಯು ಜಾರಿಗೆ ಬಂದ ದಿನಾಂಕವನ್ನು ಗುರುತಿಸಿ. ಆಪ್ಷನ್ ಎ 26 ಜನವರಿ 2003, ಬಿ 26 ಜನವರಿ 2002, ಸಿ 26 ಜನವರಿ 2001, ಡಿ 26 ಜನವರಿ 2000. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 26 ಜನವರಿ 2002. ಈ ಒಂದು ಇಸ್ವಿಯಲ್ಲಿ ಭಾರತದ ರಾಷ್ಟ್ರಧ್ವಜ ಸಂಹಿತೆಯು ಜಾರಿಗೆ ಬಂದಿತು. ರಾಷ್ಟ್ರಧ್ವಜದ ಸಂಹಿತೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಅಂತಂದ್ರೆ, ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲಿರುವಂತೆ ಹಾರಿಸಬೇಕು, ಧ್ವಜ ಕೊಳೆಯಾಗಿರಬಾರದು ಮತ್ತು ಹರಿದಿರಬಾರದು, ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರೆ ಯಾವುದೇ ಧ್ವಜವನ್ನು ಹಾರಿಸಬಾರದು, ಇನ್ನು ಕಂಬದ ತುದಿಯವರೆಗೂ ಮೇಲಿರಿಸಿ ಧ್ವಜವನ್ನು ಹಾರಿಸಬೇಕು. ಭಾರತದ ರಾಷ್ಟ್ರಧ್ವಜವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ? ಸ್ಥಳಗಳು ಅಂತಂದ್ರೆ ಆಪ್ಷನ್ ಎ ಭರತಪುರ, ಬಿ ಗರಗ, ಸಿ ಶಾಂತಿಹಳ್ಳಿ, ಡಿ ಧಾರವಾಡ. ಸರಿಯಾದ ಉತ್ತರ ಗರಗ, ಕರ್ನಾಟಕದ ಗರಗ, ಧಾರವಾಡ ಜಿಲ್ಲೆಯಲ್ಲಿರುವಂಥದ್ದು. ಭಾರತದ ರಾಷ್ಟ್ರಧ್ವಜವನ್ನು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವು ಹುಬ್ಬಳ್ಳಿಯ ಬಳಿ ಇರುವಂತಹ ಗರಗದಲ್ಲಿ ತಯಾರಿಸುತ್ತದೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಂದೇ ಮಾತರಂ ಗೀತೆಯ ರಚನಾಕಾರ ಬಂಕಿಂ ಚಂದ್ರ ಚಟರ್ಜಿ. 1896 ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ರವೀಂದ್ರನಾಥ್ ಟಾಗೋರ್ ಅವರು ಹಾಡಿದರು. ಇಲ್ಲಿ ಸರಿಯಾದ ಉತ್ತರಗಳು ಅಂತಂದರೆ ಆಪ್ಷನ್ ಎ ಮಾತ್ರ, ಬಿ ಮಾತ್ರ, ಸಿ ಎ ಮತ್ತು ಬಿ, ಡಿ ಎರಡು ತಪ್ಪು. ಸರಿಯಾದ ಉತ್ತರ ಎ ಮತ್ತು ಬಿ, ಅಂದರೆ ಎರಡು ಆಪ್ಷನ್ಗಳು ಸರಿಯಾಗಿದ್ದಾವೆ. ವಂದೇ ಮಾತರಂನ್ನು ಬಂಕಿಂ ಚಂದ್ರ ಚಟರ್ಜಿಯವರು ಬರೆದ ಆನಂದ ಮಠ ಎಂಬ ಕಾದಂಬರಿಯಿಂದ ಆರಿಸಲಾಗಿದೆ. ಇನ್ನು 1896 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಈ ಗೀತೆಯನ್ನು ಮೊದಲ ಬಾರಿಗೆ ಹಾಡಿದರು. ಸಾರೆ ಜಹಾನ್ ಸೆ ಅಚ್ಚಾ ಎಂಬ ದೇಶಾಭಿಮಾನದ ಗೀತೆಯನ್ನು ಯಾರು ರಚಿಸಿದರು ಮತ್ತು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಪ್ಷನ್ ಎ ಮೊಹಮ್ಮದ್ ಇಕ್ಬಾಲ್ ಮತ್ತು ಹಿಂದಿ, ಬಿ ಬಂಕಿಂ ಚಂದ್ರ ಚಟರ್ಜಿ ಮತ್ತು ಹಿಂದಿ, ಸಿ ಮೊಹಮ್ಮದ್ ಇಕ್ಬಾಲ್ ಮತ್ತು ಉರ್ದು, ಡಿ ಬಂಕಿಂ ಚಂದ್ರ ಚಟರ್ಜಿ ಮತ್ತು ಬಂಗಾಳಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಸಾರೆ ಜಹಾನ್ ಸೆ ಅಚ್ಚಾ ಇದೊಂದು ದೇಶಭಕ್ತಿ ಗೀತೆಯಾಗಿದೆ. ಇದು ಉರ್ದು ಭಾಷೆಯಲ್ಲಿದ್ದು ಇದನ್ನು ಉರ್ದು ಕವಿಯಾದಂತಹ ಮೊಹಮ್ಮದ್ ಇಕ್ಬಾಲ್ ಅವರು ರಚಿಸಿದರು. ಇದು ಗಜಲ್ ಶೈಲಿಯಲ್ಲಿ ರಚಿತವಾಗಿದೆ. ಸಾರೆ ಜಹಾನ್ ಸೆ ಅಚ್ಚಾ ಎಂಬ ಗೀತೆಯನ್ನು ಕೆಳಗಿನ ಯಾವ ಪತ್ರಿಕೆಯಲ್ಲಿ ಮೊದಲಿಗೆ ಪ್ರಕಟಿಸಲಾಯಿತು? ಆಪ್ಷನ್ ಎ ಕೇಸರಿ, ಬಿ ಮರಾಠಿ, ಸಿ ಬಂಗಾಳಿ ಗೆಜೆಟ್, ಡಿ ಇತಿಹಾದ್. ಸರಿಯಾದ ಉತ್ತರ ಇತಿಹಾದ್. ಸಾರೆ ಜಹಾನ್ ಸೆ ಅಚ್ಚಾ ಎಂಬ ಗೀತೆಯನ್ನು ಆಗಸ್ಟ್ 16, 1904 ಇತಿಹಾದ್ ಎಂಬ ವಾರಪತ್ರಿಕೆಯಲ್ಲಿ ಇದನ್ನು ಮೊದಲಿಗೆ ಪ್ರಕಟಿಸಲಾಯಿತು. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1, ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂದರೆ ಅದು ಸಿಂಹ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಸಿಂಹವೆಂದು 2010 ಅಕ್ಟೋಬರ್ 22 ಘೋಷಿಸಿದರು. ಸರಿಯಾದ ಉತ್ತರ ಡಿ, ಯಾವುದೂ ಅಲ್ಲ. ಭಾರತದ ಸರ್ಕಾರವು ಭಾರತ ದೇಶದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಎಂದು ಆನೆಯನ್ನು ಗುರುತಿಸಿದ್ದು 2010 ಅಕ್ಟೋಬರ್ 22 ಇದನ್ನು ಘೋಷಿಸಿದೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತ ದೇಶದ ನ್ಯಾಷನಲ್ ಕರೆನ್ಸಿ ಅಂತಂದರೆ ಅದು ಇಂಡಿಯನ್ ರುಪಿ. ಇನ್ನು ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತಂದ್ರೆ ಅದು ಫೀಲ್ಡ್ ಹಾಕಿ. ಸರಿಯಾದ ಉತ್ತರ ಎ ಮತ್ತು ಬಿ, ಎರಡು ಕೂಡ ಸರಿಯಾಗಿದ್ದಾವೆ. ಕೆಳಗಿನ ಹೇಳಿಕೆಗಳಿಗೆ ಸರಿ ಹೊಂದುವ ಉತ್ತರವನ್ನು ಗುರುತಿಸಿರಿ. ಹೇಳಿಕೆ 1, ಕರ್ನಾಟಕ ರಾಜ್ಯದ ರಾಜಪ್ರಾಣಿ ಯಾವುದು? ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಆಲದ ಮರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಮತ್ತು ತಪ್ಪು. ಅಂದರೆ ಕರ್ನಾಟಕ ರಾಜ್ಯದ ರಾಜಪ್ರಾಣಿ ಆನೆ ಆಗಿದೆ, ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಆಲದ ಮರ ಅಲ್ಲ, ಇದು ತಪ್ಪಾಗಿದೆ. ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಅಂತಂದ್ರೆ ಅದು ಶ್ರೀಗಂಧದ ಮರ ಆಗಿದೆ. ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಕರ್ನಾಟಕದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ಮತ್ತು ಕರ್ನಾಟಕದ ರಾಜ್ಯ ಹೂ ಗುಲಾಬಿ. ಇಲ್ಲಿ ಸರಿಯಾದ ಉತ್ತರ ಎ ಮಾತ್ರ, ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ಆಗಿದೆ ಮತ್ತು ಕರ್ನಾಟಕದ ರಾಜ್ಯ ಹೂ ಕಮಲವಾಗಿದೆ.